ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಬನ್ನಿ. ವಿ ಟಿ ಅವ್ರು ಏನು ಬಿಟ್ಟಿದ್ದಾರೆ ಅಂದರೆ ಆರ್ ವಿ ಮತ್ತು ಫೋಟೋ ಕಾಪಿಗೆ ಬಿಟ್ಟಿದ್ದಾರೆ. ಆರ್ ವಿ ಮತ್ತು ಫೋಟೋ ಕಾಪಿ ಅಂದರೆ ರಿವಲೇಷನ್ ಮತ್ತು ಫೋಟೋ ಕಾಪಿಗೆ ಬಿಟ್ಟಿದ್ದಾರೆ. ಯಾವ ವಿದ್ಯಾರ್ಥಿಗಳಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು, ಯಾರ್ಯಾರು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಬರೀತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಸಿ ಬಿ ಸಿ ಎಸ್ ಮತ್ತು ನಾನ್ ಸಿ ಬಿ ಸಿ ಎಸ್ ಎರಡು ಕೂಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಫ್ಟರ್ 9th November. 9th November ಆದ ಮೇಲೆ ಯಾರು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಯಾವ ವಿದ್ಯಾರ್ಥಿಗಳಿಗೆ ಅವರು ಆರ್ವಿಗೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು ಫಾರ್ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಅವರಿಗೆ. ಇದನ್ನು ಅಲ್ಲಿ ಅಪ್ಲಿಕೇಶನ್ ಬಂದುಬಿಟ್ಟು 18-11-2021 ಶುರುವಾಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 20-11-2021 ಲಾಸ್ಟ್ ಡೇಟ್ ಆಗ್ತಿರುತ್ತೆ. ಅಂತ ಬಂದುಬಿಟ್ಟು ಸ್ಟೂಡೆಂಟ್ಗಳು ಅದೇ 420 rupees ಪರ್ ರಿವಲ್ಯೂಷನ್ ಆಗ್ತದೆ. 320 rupees ಪರ್ ಇದಕ್ಕೆ ಸಬ್ಜೆಕ್ಟಿಗೆ ಏನಾಗ್ತದೆ ಅಂದರೆ ಫೋಟೋ ಕಾಪಿ ಆಗ್ತದೆ. 20 rupees ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಆಗ್ತದೆ. ನೀವು ಎಷ್ಟು ಸಬ್ಜೆಕ್ಟಿಗೆ ಇದೆ ಅಷ್ಟು ಪೇ ಮಾಡೋಕ್ಕಾಗುತ್ತೆ. ಫೋಟೋ ಕಾಪಿ ಬಂದುಬಿಟ್ಟು 1 ಸಬ್ಜೆಕ್ಟಿಗೆ 400 rupees ಆಗುತ್ತೆ. ಆ್ಯಂಡ್ ಫೋಟೋ ಕಾಪಿ ಬಂದುಬಿಟ್ಟು 1 ಸಬ್ಜೆಕ್ಟಿಗೆ 300 rupees ಆಗುತ್ತೆ. ಆ್ಯಂಡ್ ಆರ್ ವಿ ಬಂದುಬಿಟ್ಟು 1 ಸಬ್ಜೆಕ್ಟಿಗೆ 400 rupees ಆಗುತ್ತೆ. ನೀವು ನಿಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಗೆ ಯಾರು ಅಪ್ಲೈ ಮಾಡೋಂಗಿಲ್ಲ ಅಂದರೆ ಯಾರ್ಯಾರು ಕಂಪ್ಯೂಟರ್ ಎಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಯಾರು ಕ್ಯಾಡ್ ಇದೆ ಕಂಪ್ಯೂಟರ್ ಎಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಅವರು ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಯಾರು ಇದೆ ಅವರು ಕೂಡ ಅಪ್ಲೈ ಮಾಡೋಂಗಿಲ್ಲ. ಮತ್ತು ಬಂದುಬಿಟ್ಟು ಡ್ರಾಯಿಂಗ್ ಶೀಟ್, ಡ್ರಾಯಿಂಗ್ ಶೀಟಲ್ಲಿ ಯಾರು ವರ್ಕೌಟ್ ಮಾಡಿರ್ತಾರೆ, ಡ್ರಾಯಿಂಗ್ ಶೀಟಲ್ಲಿ ಡ್ರಾಯಿಂಗ್ ಶೀಟ್ ರಿಲೇಟೆಡ್ ನಿಮಗೆ ಸಬ್ಜೆಕ್ಟ್ಗಳಿದ್ದರೆ ಅವರು ಕೂಡ ನೀವು ಅಪ್ಲೈ ಮಾಡೋಂಗಿಲ್ಲ. ಎಕ್ಸ್ಟೆನ್ಷನ್ ಮಾಡೋದಾದರೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಬಿಡೋದಿಲ್ಲ. ಮತ್ತು ಅಪ್ಲಿಕೇಶನ್ ಒಂದು ಸತಿ ಸಬ್ಮಿಟ್ ಮಾಡಿದ್ರೆ ನೀವು ಫೈನಲ್ ಆಗುತ್ತೆ, ಮತ್ತೆ ರೀಫಂಡ್ ಕೂಡ ಆಗಲ್ಲ. ಮತ್ತು ಬಂದ್ಬಿಟ್ಟು ನೀವು ಒಂದು ಸತಿ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಚೇಂಜ್ ಮಾಡೋಕೆ ಕೂಡ ಆಗಲ್ಲ. ಫೀಸ್ ಒಂದು ಸತಿ ನೀವು ಪೇಯ್ಡ್ ಮಾಡಿದ್ರೆ ಅದು ವಿ ಟು ಅಕೌಂಟಿಗೆ ಹೋದಂಗೆ ಅದು ಮತ್ತೆ ವಾಪಸ್ ಅದೇ ಕಾರಣಕ್ಕೂ ಬರೋದಿಲ್ಲ. ಅದ್ಬಿಟ್ಟು ಎನಿ ಕ್ವೇರಿ ಇದ್ದರೆ ನೀವು ಫ್ರೀ ಎಕ್ಸಾಮ್ ಡಾಟ್ vtu.ac.in ವೆಬ್ಸೈಟ್ಗೆ ಭೇಟಿ ನೀಡಿ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ಅಪ್ಡೇಟ್ಸ್ ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.